ಗುಡ್ ಆಫ್ಟರ್ನೂನ್ ನಾವು ನಿನ್ನೆ ಕ್ಲಾಸ್ ನಲ್ಲಿ ಏನ್ ಮಾಡಿದೀವಿ ಅಂದ್ರೆ ಪಾಠ 7 ಕೋತಿ ಮತ್ತು ಅಳಿಲು ಈ ಪಾಠದಲ್ಲಿ ಬರುವ ಹೊಸ ಪದಗಳನ್ನು ನಾವು ಯಾವ ರೀತಿ ಬರೆಯಬೇಕು ಅನ್ನೋದನ್ನ ನಾವು ನಿನ್ನೆ ಕ್ಲಾಸ್ ನಲ್ಲಿ ನೋಡಿದೀವಿ ನಾವು ಇವತ್ತಿನ ಕ್ಲಾಸ್ ನಲ್ಲಿ ಏನ್ ಮಾಡೋಣ ಅಂದ್ರೆ ಇಲ್ಲಿ ಇದೇ ಪಾಠದಲ್ಲಿ ಬರುವ ಹೊಸ ಪದಗಳ ಅರ್ಥ ಇವತ್ತಿನ ಕ್ಲಾಸ್ ನಲ್ಲಿ ಹೊಸ ಪದಗಳ ಅರ್ಥಗಳನ್ನು ನೋಡೋಣ ಇದರ ಜೊತೆಗೆ ಈ ಪಾಠದ ವಿವರಣೆಯನ್ನ ಸಹಿತ ನಾವು ಏನು ಮಾಡೋಣ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ನೀವು ಏನು ಮಾಡಬೇಕು ಅಂದ್ರೆ ಟಾಪಿಕ್ ಪಾಠ 7 ಕೋತಿ ಮತ್ತು ಅಳಿಲು ಇದನ್ನ ಬರೆದುಕೊಂಡ ನಂತರ ಲೈಕ್ ಇಡಿಗ ಹೊಸ ಪದಗಳ ಅರ್ಥ ಇದರಲ್ಲಿ ಮೊದಲು ಕೋತಿ ಕೋತಿ ಅಂದ್ರೆ ನೋಡಿ ಮಕ್ಕಳೇ ಓಪನ್ ಮಾಡಿದ್ರಲ್ವಾ ಪೇಜ್ ನಂಬರ್ 33 ಇಲ್ಲಿ ಪಾಠ 7 ಕೋತಿ ಮತ್ತು
ಅಳಿಲು. ಇಲ್ಲಿ ಮೊದಲಿಗೆ ನಾವು ಏನು ಮಾಡೋಣ, ಕ್ಲಾಸ್ ವರ್ಕ್ ಡೇಟಾ 7/10/2021. ಇಲ್ಲಿ ಮೊದಲಿಗೆ ನಾವು ಏನು ಮಾಡೋಣ, ಚಿತ್ರವನ್ನು ನೋಡೋಣ. ಇಲ್ಲಿ ಚಿತ್ರದ ಮೇ ಅಂದರೆ ಚಿತ್ರದಲ್ಲಿ ಮರವನ್ನು ಕೊಟ್ಟಿದ್ದಾರೆ. ಈ ಮರದ ಮೇಲೆ ಕೋತಿಯು ಕುಳಿತುಕೊಂಡಿದೆ. ಈ ಕೋತಿಯ ಬಾಲ ಹಿಡಿದು ಇಲ್ಲಿ ಅಳಿಲು ಏನು ಮಾಡ್ತಾ ಇದೆ, ಜೋಕಾಲಿ ಅಂತೇಳಿ ಆಡುತ್ತಿದೆ. ಇಲ್ಲಿ ನಾನು ಓದುತ್ತೇನೆ, ನಾನು ಓದುವ ಸಾಲುಗಳ ಮೇಲೆ ನೀವೇನು ಮಾಡಬೇಕು ಮಕ್ಕಳೇ, ನಿಮ್ಮ ಬೊಟ್ಟನ್ನು ಇಡಬೇಕು. ಒಂದು ಕೋತಿ, ಒಂದು ಕೋತಿ ಮರದ ಮೇಲೆ ಕೂತಿತ್ತು. ಅಂದರೆ ಈ ಕೋತಿಯು ಮರದ ಮೇಲೆ ಕೂತಿತ್ತು. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಅಂದರೆ ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಅದು ನೆಲದವರೆಗೆ ನೇತಾಡುತ್ತಿತ್ತು. ಅಂದರೆ ಆ ಕೋತಿಯ ಬಾಲ ಎಷ್ಟುದ್ದಿತ್ತು ಅಂದರೆ ನೆಲಕ್ಕೆ ಮುಟ್ಟುವ ರೀತಿಯಲ್ಲಿತ್ತು. ಅಂದರೆ ನೆಲದವರೆಗೇನು ಏನು ಮಾಡ್ತಾ ಇತ್ತು, ಆ ಕೋತಿಯ ಬಾಲ ಜೋತು ಬಿದ್ದಿತ್ತು ಅಂತೇಳಿ. ಅಳಿಲು, ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತ್ತು. ಅಂದರೆ ಆ ಮರದ ಕೆಳಗೆ ಅಳಿಲು ಡ್ಯಾನ್ಸ್ ಮಾಡ್ಕೋತಾನೆ ಏನು ಮಾಡುತ್ತದೆ ಬರುತ್ತದೆ. ಅದು ಕೋತಿಯ ಬಾಲ ನೋಡಿತು. ಅಂದರೆ ಆ ಅಳಿಲು ಕೋತಿಯ ಬಾಲವನ್ನು ನೋಡಿತು. ಈ ಜೋಕಾಲಿ ಎಷ್ಟು ಚೆಂದ ಅಂದರೆ ಆ ಅಳಿಲು ಕೋತಿಯ ಬಾಲವನ್ನು ನೋಡಿದ ನಂತರ ಈ ಜೋಕಾಲಿ ಎಷ್ಟು ಚೆಂದಿದೆ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಚೀಕ ತೊಡಿತು. ಅಂದರೆ ಆ ಕೋತಿಯ ಬಾಲವನ್ನು ಹಿಡಿದುಕೊಂಡು ಅಳಿಲು ಏನು ಮಾಡಿತು ಅಂದರೆ ಜೋಕಾಲಿ ಎಂದು ತಿಳಿದು ಜೋಕಾಲಿಯನ್ನು ಆಡಲು ಪ್ರಾರಂಭಿಸಿತು. ಕೋತಿಗೆ ಕಚ್ಚಗುಳಿಯಾಯಿತು. ಆಗ ಆ ಅಳಿಲು ಕೋತಿಯ ಬಾಲವನ್ನು ಹಿಡಿದು ಜೋಕಾಲಿ ಎಂದು ಆಡುತ್ತಿರುವಾಗ ಕೋತಿಗೆ ಕಚ್ಚಗುಳಿಯಾಯಿತು. ಅದು ಕೆಳಗೆ ನೋಡಿತು. ಅಂದರೆ ಆ ಮಂಕಿ ಅಂದರೆ ಆ ಮಂಗವು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು. ಅಂದರೆ ನಗುತ್ತಾ ಏನು ಮಾಡುತ್ತದೆ, ಆ ಅಳಿಲಿಗೆ ಹೇಳುತ್ತದೆ, ತಂಗಿ ಏನು ಮಾಡುತ್ತಿರುವೆ. ಅಂದರೆ ತಂಗಿ ಅಂದರೆ ಇಲ್ಲಿ ಆ ಮಂಗವು ಅಳಿಲಿಗೆ ಅನ್ನುವಂಥ ಶಬ್ದ. ಅಂದರೆ ತಂಗಿ ಅಂದರೆ ಇಲ್ಲಿ ಅಳಿಲು. ತಂಗಿ ಏನು ಮಾಡುತ್ತಿರುವೆ, ನನಗೆ ಕಚೆಗುಳಿಯಾಗುತ್ತಿದೆ. ಆಗ ಅಳಿಲು ಗಾಬರಿಯಾಯಿತು. ಅಂದರೆ ಒಮ್ಮೆ ಸಡನ್ಲಿ ಆ ಮಂಗವು ಅಳಿಲಿಗೆ ಹೇಳಿದಾಗ ಆ ಅಳಿಲಿಗೆ ಗಾಬರಿಯಾಗುತ್ತದೆ. ಇಲ್ಲಿ ಮಂಗವು ತಂಗಿ ಏನು ಮಾಡುತ್ತಿರುವೆ, ನನಗೆ ಕಚೆಗುಳಿಯಾಗುತ್ತದೆ ಎಂದು ಹೇಳಿದಾಗ ಅಳಿಲು ಗಾಬರಿಯಿಂದ ಮಂಗನ ಕಡೆ ನೋಡುತ್ತದೆ. ಮಂಗಣ್ಣ, ಇದು ನಿನ್ನ ಬಾಲವೇ? ಅಂದರೆ ಆಗ ಮಂಗನ ಕಡೆ ನೋಡಿದಾಗ ಮಂಗಣ್ಣ ಇದು ನಿನ್ನ ಬಾಲವೇ ಎಂದು ಅಳಿಲು ಹೇಳುತ್ತದೆ. ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ. ನಾನು ಇದು ಜೋಕಾಲಿ ಎಂದು ತಿಳಿದುಕೊಂಡು ಏನು ಮಾಡ್ತಾ ಇದ್ದೆ, ಆಡುತ್ತಿದ್ದೆ, ನನ್ನನ್ನು ಕ್ಷಮಿಸು ಎಂದು ಹೇಳಿತು. ಹೇಳಿ ಬಾಲವನ್ನು ಬಿಟ್ಟಿತು. ಆಗ ಅಳಿಲು ಏನು ಮಾಡುತ್ತದೆ, ಮಂಗಣ್ಣ ನನ್ನನ್ನು ದಯಮಾಡಿ ನೀನು ಕ್ಷಮಿಸು ಎಂದು ಬಾಲವನ್ನು ಬಿಟ್ಟಿತು. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಇಲ್ಲಿ ಅಳಿಲು ಏನು ಮಾಡುತ್ತದೆ ಅಂದರೆ ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಹೇಳ್ತಲ್ವ ಮಕ್ಕಳೇ, ಈ ಪಾಠವನ್ನು ನೀವು 7-3 ಸಲ ಓದಬೇಕು. ಇಲ್ಲಿ ಇವಾಗ ನಾವೇನು ಮಾಡೋಣ, ಈ ಪಾಠವನ್ನು 1 ಸಲ ಓದೋಣ. ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಅದು ನೆಲದವರೆಗೆ ನೇತಾಡುತ್ತಿತ್ತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಅದು ಕೋತಿಯ ಬಾಲ ನೋಡಿತು. ಈ ಜೋಕಾಲಿ ಎಷ್ಟು ಚೆಂದ ಎಂದು ಯೋಚಿಸಿತು. ಕೋತಿಯ ಬಾಲ ಹಿಡಿದು ಅಳಿಲು ಚೀಕ ತೊಡಗಿತು. ಕೋತಿಗೆ ಕಚ್ಚಗುಳಿಯಾಯಿತು. ಅದು ಕೆಳಗೆ ನೋಡಿತು ಮತ್ತು ನಗುತ್ತಾ ಹೇಳಿತು, ತಂಗಿ ಏನು ಮಾಡುತ್ತಿರುವೆ, ನನಗೆ ಕಚ್ಚಗುಳಿಯಾಗುತ್ತಿದೆ. ಆಗ ಅಳಿಲು ಗಾಬರಿಯಾಯಿತು. ಮಂಗಣ್ಣ ಇದು ನಿನ್ನ ಬಾಲವೇ, ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ, ನನ್ನನ್ನು ಕ್ಷಮಿಸು ಎಂದು ಹೇಳಿತು. ಬಾಲವನ್ನು ಬಿಟ್ಟಿತು. ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ತಿಳಿತಲ್ವ ಮಕ್ಕಳೇ, ನೀವು ಏನು ಮಾಡಬೇಕು, ಈ ಪಾಠವನ್ನು ಕಂಪ್ಲೀಟಾಗಿ 7-3 ಸಲ ಓದಿ ಈ ಪಾಠದಲ್ಲಿ ಬರುವ ಕೋತಿ ಮತ್ತು ಅಳಿಲಿನ ನಡುವೆ ನಡೆದಂತಹ ಸಂಭಾಷಣೆ ಅಥವಾ ಮಾತುಕತೆಯನ್ನು
ನೀವು ನಿಮ್ಮ ಪಾಲಕರ ಮುಂದೆ ಹೇಳಬೇಕು ಇಲ್ಲಿ ಇವತ್ತಿನ ಕ್ಲಾಸ್ ನಲ್ಲಿ ಹೋಮ್ ವರ್ಕ್ ಏನು ಅಂದ್ರೆ ಈ ಪಾಠವನ್ನ ಕಂಪ್ಲೀಟ್ ಆಗಿ ಎರಡು ಸಲ ಏನು ಮಾಡಬೇಕು ಓದಬೇಕು ಅಂದ್ರೆ ರೀಡ್ 2 ಟೈಮ್ಸ್ ಅಂದ್ರೆ ಈ ಪಾಠವನ್ನ ಎರಡು ಸಲ ನೀವು ಏನು ಮಾಡಬೇಕು ಓದಬೇಕು ಓಕೆ ಚಿಲ್ಡ್ರನ್ ಓಕೆ ಬೈ